ರೈತರ ಬೇಡಿಕೆಯನ್ನು ಈಡೇರಿಸುವಂತೆ ಇವತ್ತು ಕುರುಬೂರು ಶಾಂತಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿಯನ್ನು ಮಾಡಿದ್ದಾರೆ. ಕೆಲವೊಂದಿಷ್ಟು ಮನವಿಯನ್ನು ಸಲ್ಲಿಸಿದ್ದಾರೆ, ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ರಾಜ್ಯ ರೈತ ಸಂಘಟನೆಗಳು. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿಯಾಗುವಂಥ ಅವಕಾಶ. ಸೊ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ 25 ದಿನದ ಗಡುವು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲ ಅಂತಂದರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿಧಾನಸೌಧ ಮುತ್ತಿಗೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 30 ಸೆಪ್ಟೆಂಬರ್ ಒಳಗೆ ಕ್ರಮ ಕೈಗೊಳ್ಳುವಂತೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿಯಾದರೂ ರೈತರ ಬೇಡಿಕೆ ಈಡೇರಿಸುವಂತೆ ಸಿಎಂಗೆ ಅನ್ನದಾತರು ಮನವಿಯನ್ನು ಮಾಡಿದ್ದಾರೆ. ಪ್ರಮುಖ ಬೇಡಿಕೆ, ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲೂ ಜಲಾಶಯಗಳು ಹಾಗೂ ಕೆರೆಗಳ ಹುಳ್ಳು ತೆಗೆಸಿ ರೈತರ ಜಮೀನಿಗೆ ನೀರು ಸರಬರಾಜು ಮಾಡಲು ಅವಶ್ಯ ಕ್ರಮ ಕೈಗೊಳ್ಳಬೇಕು, ಮೊದಲ ಬೇಡಿಕೆ. ಎರಡನೇದು, ಕೃಷಿ ಪಂಪ್ಸೆಟ್ಗಳ ರೈತರು ಆಧಾರ್ ಲಿಂಕ್ ಮಾಡುತ್ತಿರುವ ವಿಚಾರ ಅದನ್ನು ಕೈಬಿಡಬೇಕು. ಕೃಷಿ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿಗೊಳಿಸಬೇಕು. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ರದ್ದು ಮಾಡಬೇಕು. ಕೃಷಿ ಸಾಲ ಪಾವತಿಸದ ರೈತರ ಜಮೀನು ವಶಪಡಿಸಿಕೊಳ್ಳುವ ಸರ್ಪ್ರೈಸ್ ಕಾಯ್ದೆ ಇದೆಯಲ್ಲ, ಆ ಜಾರಿಗೆ ತಂದಿರೋದನ್ನು ರದ್ದುಗೊಳಿಸಬೇಕು. ಬರ, ಅತಿವೃಷ್ಟಿ ಹಾನಿ, ಪ್ರವಾಹ ಹಾನಿ, NDRF ಪರಿಹಾರ ಮಾನದಂಡ ತಿದ್ದುಪಡಿ ಮಾಡಿ ವೈಜ್ಞಾನಿಕ ಮಾನದಂಡ ಅನುಸರಿಸಿ ಪರಿಹಾರ ನೀಡಬೇಕು. ಈ ರೀತಿಯಾಗಿ ಒಂದು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಎಲ್ಲ ಬೇಡಿಕೆ ಈಡೇರಿಸಬೇಕು, ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರುವಂಥ ಹೋರಾಟ ನಮ್ಮ ಕಡೆಯಿಂದ ಇರುತ್ತೆ ಅಂತ ಎಚ್ಚರಿಕೆ ಸರ್ಕಾರಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ರೈತ ಸಂಘಟನೆ ಭೇಟಿಯನ್ನು ಕೊಟ್ಟು ಸರ್ಕಾರಕ್ಕೆ ಗಡುವು ನೀಡಿರುವಂಥದ್ದು, ಸೊ ಹೇಗೆ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಇವತ್ತು ಯಾವ ರೀತಿಯಾಗಿ ಸ್ಪಂದಿಸಿದ್ರು ಅಂತೇಳಿ. ಹೇಮಕುಮಾರ್, ಕಳಸಾ ಬಂಡೂರು ಯೋಜನೆ ವನ್ಯಜೀವಿ ಮಂಡಳಿ ಅನುಮತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಜೊತೆಗೆ ಈ ಒಂದು ಯೋಜನೆಗೆ ಅವಕಾಶ ಕಲ್ಪಿಸಬೇಕು. ಜೊತೆಗೆ ಕಬ್ಬಿನ ಉತ್ಪನ್ನ ಇಳುವರಿ ಎನ್ನುವಂಥದ್ದು ಏನಿದೆ ಕಡಿಮೆ ತೋರುತ್ತಿರುವಂತಹ ಕಾರಣ ಪ್ರಸಕ್ತ ಸಾಲಿಗೆ FRP ದರಕ್ಕಿಂತಲೂ ಕಬ್ಬಿನ ಹೆಚ್ಚುವರಿ ದರ ನಿಗದಿ ಮಾಡಬೇಕು. ಸೇರಿದಂತೆ ಹಿಂದಿನ ವರ್ಷ ನಿಗದಿ ಮಾಡಿದ್ದಂತಹ ಟನ್ಗೆ 150 ರು ತಕ್ಷಣ ಕೊಡಬೇಕು. ಸೇರಿದಂತೆ ನಾನಾ ರೀತಿಯಾದಂತಹ, ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಉದಾಹರಣೆ ನೋಡೋದಾದ್ರೆ, ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ 3,667 ಎಕರೆ ಜಮೀನು ನೀಡಿರುವುದನ್ನ ಕೈ ಬಿಡಬೇಕು ಎನ್ನುವಂತಲ್ಲಿ ಹೀಗೆ 6 ಬೇಡಿಕೆಗಳನ್ನ ಒತ್ಕೊಂಡು ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಸಿಎಂ ಅವರಿಗೆ ಇವತ್ತು ಸಿಎಂ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಮನವಿಯನ್ನ ಸಲ್ಲಿಕೆ ಮಾಡುವಂತದ್ದು. ಅಂದ್ರೆ ನಿನ್ನೆ ಅಧಿಕೃತವಾಗಿ ಮಾಹಿತಿ ನೋಡೋದಾದ್ರೆ ನಿನ್ನೆ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕುರುಬೂರು ಶಾಂತಕುಮಾರ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಗಡುವು ಎಂಬಂತೆ ಇದೇ ತಿಂಗಳ 30 ಒಳಗಾಗಿ ಇಷ್ಟು ಬೇಡಿಕೆಗಳನ್ನ ಇವು ಪೂರೈಕೆ ಮಾಡದೇ ಇದ್ದ ಪಕ್ಷದಲ್ಲಿ, ಸರ್ಕಾರ ಸೂಕ್ತವಾದಂತಹ ಉತ್ತರ ಕೊಡದೇ ಇದ್ದ ಪಕ್ಷದಲ್ಲಿ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ರೈತ ಸಂಘಟನೆಗಳು ರಾಜ್ಯದಲ್ಲಿ ಮತ್ತೆ ಉಗ್ರವಾದಂತಹ ಹೋರಾಟಕ್ಕೆ ಕರೆ ನೀಡುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸೇರಿದಂತೆ ಮನವಿ ಸಲ್ಲಿಸಿರುವಂತಹ ಸಿದ್ದರಾಮಯ್ಯನವರು ಸೇರಿದಂತೆ ಇನ್ನಿತರ ಭಾಗಕ್ಕೂ ಕೂಡ ಮನವಿಯನ್ನ ಕೊಟ್ಟಿರುವಂತಹ ಪತ್ರದಲ್ಲಿ ಹೇಳಿಕೆಯನ್ನು ಕೂಡ ನೀಡಲಾಗಿದೆಯೋ ಆ ಹೇಳಿಕೆಯಲ್ಲಿ ನಿಖರವಾದಂತಹ ಮಾಹಿತಿಯನ್ನ ಕುರುಬೂರು ಶಾಂತಕುಮಾರ್ ಕೂಡ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ನಮಗೆ ಈ ಒಂದು ಬೇಡಿಕೆಗಳನ್ನ ಪೂರೈಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ, ಈ ಅನಿವಾರ್ಯತೆ ರೈತರಿಗೂ ಕೂಡ ಇದೆ. ಹೀಗಾಗಿ ಸರ್ಕಾರ ಪೂರೈಕೆ ಮಾಡದೇ ಇದ್ದ ಪಕ್ಷದಲ್ಲಿ ಮನವಿಗೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ನಾವು ಹೋರಾಟ ಎನ್ನುವಂಥದ್ದು ಏನಿದೆ ಅದು ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಮನವಿಯಲ್ಲೂ ಕೂಡ ತಿಳಿಸಲಾಗಿದೆ. ಹೇಮಕುಮಾರ್, ಎಸ್ ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೀಟ್ ಮಾಡಿದರು, ಭೇಟಿ ಆಗಿದ್ರು ಅಂತ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಡೆಡ್ಲೈನ್ ಕೂಡ ಕೊಡಲಾಗಿದೆ, ರೈತರ ಬೇಡಿಕೆ ಏನಿದೆ ಅದೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರಿಸಬೇಕು ಅಂಥೇಳಿ. ಒಂದು ವೇಳೆ ಹಂಗಾಗಿಲ್ಲ ಅಂತಂದರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಎನ್ನುವಂಥ ಹೋರಾಟದ ಎಚ್ಚರಿಕೆ ಕೊಡಲಾಗಿದೆ. ಸೊ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಕಡೆಯಿಂದ ರೈತರ ಪರವಾಗಿ ಯಾವ ರೀತಿಯಾಗಿ ಸ್ಪಂದಿಸುವಂಥ ಕೆಲಸ ಆಗತ್ತೆ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.